ಸರ್, ನನ್ನ ಹೆಸರು ವಿದ್ಯಾ ಅಂತ ಹೇಳಿ. ಸೊ ಕಮ್ಯುನಿಕೇಶನ್ ಅಂತ ಅಂತ ಹೇಳಿದ್ರೆ ಏನಂತ ಏನಂತ ತಿಳಿಸ್ಕೊಡಿ ಸರ್. ವಿದ್ಯಾ ಅವರೇ, ಈ ಕಮ್ಯುನಿಕೇಶನ್ ಅನ್ನೋ ಪದ ಇದೆಯಲ್ಲ, ಇದು ನಮ್ಮ ಜೀವನ ಕೌಶಲ್ಯಗಳು ಅಂತ ಕರಿತೇವೆ, ಲೈಫ್ ಸ್ಕಿಲ್ಸ್ ಅಂತ ಕರಿತೇವೆ, ಅರ್ಥ ಮಾಡ್ಕೊಳ್ಳಿ. ಈಗ ನೀವು, ನಾನು ಇಲ್ಲಿ ಮಾತಾಡ್ತಾ ಇರ್ತೀನಿ, ನೀವು ಸರಿಯಾಗಿ ಕೇಳಿಸ್ಕೊಂಡ್ರೆ ಅದು ಸರಿಯಾದ ಕಮ್ಯುನಿಕೇಶನ್. ಅಲ್ಲಿ ಸುಮ್ಮನೆ ಕ್ರಾಸ್ ಟಾಕ್ ಮಾಡ್ತಾ ಇದ್ರೆ ಅದು ಕಮ್ಯುನಿಕೇಶನ್, ಪಕ್ಕಾ ಕಮ್ಯುನಿಕೇಶನ್, 100% ಕಮ್ಯುನಿಕೇಶನ್ ಆಗೋಲ್ಲ. ನನ್ನ ತಲೆ ಒಳಗಡೆ ಏನೋ ಇರ್ತದೆ, ಆ ನನ್ನ ತಲೆ ಒಳಗಡೆ ಇರೋದು ನಿಮ್ಮ ತಲೆಗೆ ಹಾಕ್ಬೇಕು, ನಿಮ್ಮ ತಲೆಗೆ ಹಾಕ್ದೆ ನೀವು ಅರ್ಥ ಮಾಡ್ಕೊಂಡ್ರೆ ಇಲ್ವಾ ಅಂತ ನನಗೆ ಹೇಳಬೇಕು. ನೀವು ವಾಪಸ್ಸು ನೀವು ಫೀಡ್ಬ್ಯಾಕ್ ಕೊಡ್ತೀರಾ. ಸೊ ಕಮ್ಯುನಿಕೇಶನ್ ಅನ್ನೋದು ಒಂದು ಸೈಕಲ್ ಇದೆ ಹಾಗೆ, ನಾನು ಅರ್ಥ ಮಾಡಿಕೊಂಡೆ ಅಂದರೆ ನಾನು ಏನೋ ಒಂದು ವಿಷಯವನ್ನು ನಿಮಗೆ ಕಳಿಸ್ಬೇಕು, ಸೆಂಡರ್ ನೀವು, ರಿಸೀವರು. ಸೊ ನಾನು ಸೆಂಡರು ನೀವು ರಿಸೀವರು. ಸೊ ರಿಸೀವ್ ಮಾಡ್ಕೊಂಡ್ರಿ, ಸರಿಯಾಗಿ ರಿಸೀವ್ ಆಯ್ತಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ನೀವು ನನಗೆ ವಾಪಸ್ ಫೀಡ್ಬ್ಯಾಕ್ ಕೊಡ್ತೀರ, ಅದ್ರ ಮೇಲೆ ನಾನು ನನ್ನ ಸರಿಯಾಗಿ ಕಮ್ಯುನಿಕೇಶನ್ ಆಗಿದೆಯಾ ಇಲ್ವಾ ಅಂತ ಡಿಸೈಡ್ ಮಾಡ್ತೇನೆ. ಅದರ ಅರ್ಥ ನಾವು ಕಮ್ಯುನಿಕೇಷನ್ ಸಂವಹನ ಅಂದರೆ ನಮಗೆ ತಿಳಿದಿರುವ ಮಾಹಿತಿಯನ್ನು ಮತ್ತೊಬ್ಬರಿಗೆ ತಿಳಿಸುವುದು, ಅದು ಸರಿಯೋ ಇದೆಯೋ ಇಲ್ಲವೋ ಎನ್ನುವುದನ್ನು ವಿಮರ್ಶಿಸುವುದು, ಇದನ್ನು ಕಮ್ಯುನಿಕೇಷನ್ ಸೈಕಲ್ ಅಂತ ಕರೀತಾರೆ. ಇನ್ನು ಈ ಕಮ್ಯುನಿಕೇಷನ್ ಅಂದರೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಅದನ್ನು ವಿಭಾಗ ಹೇಗೆ ಮಾಡಿದ್ದಾರೆ, ವರ್ಬಲ್ ಕಮ್ಯುನಿಕೇಷನ್, ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಹಾಗಾದರೆ ವರ್ಬಲ್ ಕಮ್ಯುನಿಕೇಷನ್ ಅಂದ್ರೇನು? ಅಕ್ಷರಗಳನ್ನು ಬಳಸಿ ಮಾಡುವ ಸಂವಹನ. ಅಕ್ಷರಗಳನ್ನು ಬಳಸಿ ಮಾಡುವ ಸಂವಹನ. ನಾನೀಗ ಕನ್ನಡ ಭಾಷೆಯಲ್ಲಿ ಮಾತನಾಡ್ತಾ ಇದ್ದೇನೆ. ಸೊ ಕನ್ನಡ ಭಾಷೆಯನ್ನು ನಾನು ನನ್ನ ಮಾಧ್ಯಮವನ್ನಾಗಿ ಬಳಸಿಕೊಂಡು ಆ ಭಾಷೆಯ ಮೂಲಕ ಸಂವಹನ ಮಾಡ್ತಾ ಇದ್ದೇನೆ. ಅಕ್ಷರಗಳನ್ನು ಬಳಸಿ ಮಾಡುವ ಸಂವಹನ ವರ್ಬಲ್ ಕಮ್ಯುನಿಕೇಷನ್. ನಾನು ಕನ್ನಡ ಭಾಷೆಯಲ್ಲಿ ಮಾತನಾಡಬಲ್ಲೆ, ಕನ್ನಡ ಭಾಷೆಯಲ್ಲಿ ಬರೆಯಬಲ್ಲೆ. ನಾನೆಲ್ಲಾದರೂ ಬರೀಬೇಕು ನನ್ನ ಅಕ್ಷರ ಅಂದರೆ ನಾನು ಕನ್ನಡ ಭಾಷೆಯನ್ನು ಮಾಧ್ಯಮ ಮಾಡಿಕೊಳ್ತೀನಿ. ಹಾಗಾದರೆ ಇದು ರಿಟನ್ ಕಮ್ಯುನಿಕೇಷನ್, ಬರವಣಿಗೆ, ಮಾತು, ಇವೆರಡೂ ಕೂಡ ವರ್ಬಲ್ ಕಮ್ಯುನಿಕೇಷನ್ ಆಗುತ್ತದೆ. ಶಾಬ್ದಿಕ ಸಂವಹನ ಅಂತ ವರ್ಬಲ್ ಅಂದರೆ ಶಬ್ದಗಳನ್ನು ಪದಗಳನ್ನು ಬಳಸಿ ಮಾಡುವ ಸಂವಹನ, ನಾನ್ ವರ್ಬಲ್ ಕಮ್ಯುನಿಕೇಷನ್. ನಾನು ಮಾತಾಡಲಿಲ್ಲ. ಏನಮ್ಮ ನಿನ್ನ ಹೆಸರು? ರೈನಾ ಅಂತ. ರೈನಾಗೆ ಏನ್ ಮಾಡಿದೆ ನಾನು? ರೈನಾನು ಈಗ ನನಗೆ ಗೌರವ ಕೊಡೋಕೆ ಏನ್ ಮಾಡಿದ್ರು, ನಾನು ಮತ್ತೆ ಎದ್ದು ನಿಂತ್ಕೊಳ್ಳೋಕೆ ಹೇಳಲಿಲ್ಲ, ಎದ್ದು ನಿಂತ್ಕೊಂಡ್ರು. ನಾನು ಮಾತನಾಡೋದೇ ಬೇಕಿಲ್ಲ, ನನ್ನ ಸನ್ನೆಯ ಮೂಲಕ ಮತ್ತೊಬ್ಬರಿಗೆ ನಾನು ಕಮ್ಯುನಿಕೇಟ್ ಮಾಡೋದಾದ್ರೆ ಅದು ಅಶಾಬ್ದಿಕ ಸಂವಹನ ಅಥವಾ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಕರಿತೇವೆ. ನಾನ್ ವರ್ಬಲ್ ಕಮ್ಯುನಿಕೇಷನ್ ಎಷ್ಟು ಪವರ್ಫುಲ್ ಅಂದರೆ ವರ್ಬಲ್ ಕಮ್ಯುನಿಕೇಷನ್ಗಿಂತ ಮೋರ್ ಪವರ್ಫುಲ್. ಇದನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಸೊ ಸಂವಹನ ಇದನ್ನು ಬ್ರಾಡಾಗಿ ಇಷ್ಟು ಹೇಳ್ತೇವೆ. ನಾನು ಪಾರ್ಟಿಸಿಪೆಂಟ್ಸು ಯಾವ ರೀತಿ ಸಂವಹನದಲ್ಲಿ ಪಾಲ್ಗೊಳ್ಳಬೇಕು, ನಮ್ಮ ಬದುಕಿನಲ್ಲಿ ಹೇಗೆ ತೊಡಗಿಸ್ಕೊಳ್ಬೇಕು ಅಂತ ಅಂದರೆ, ಮೊದಲನೇದು ದೇವರು ನಮಗೆ ಎರಡು ಕಿವಿ ಕೊಟ್ಟಿದ್ದಾನೆ, ಒಂದು ಬಾಯಿ ಕೊಟ್ಟಿದ್ದಾನೆ. ಇದರ ಅರ್ಥ ಹೆಚ್ಚು ಹೆಚ್ಚು ಕೇಳಿಸಿಕೊಳ್ಳಬೇಕು, ಹೆಚ್ಚು ಹೆಚ್ಚು ಆಲಿಸಬೇಕು, ಕಡಿಮೆ ಮಾತನಾಡಬೇಕು. ಎರಡು ಕಿವಿ ಒಂದು ಬಾಯಿ ಇರುವ ಉದ್ದೇಶವೇ ಅದು. ಅದನ್ನು ಅರ್ಥ ಮಾಡ್ಕೊಳ್ಳೋಣ. ನಾವು ಏನಾಗ್ತಾ ಇದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಕೇಳಿಸಿಕೊಳ್ಳುವ ಪ್ರಮಾಣ, ಕೇಳಿಸಿಕೊಳ್ಳುವ ಆ ಕ್ಲಾರಿಟಿ, ಸ್ಪಷ್ಟತೆ ತುಂಬ ಕಡಿಮೆ ಇದೆ. ಯಾವಾಗ ಆ ಒಂದು ಕ್ಲಾರಿಟಿ ಸರಿಯಾಗಿ ಕೇಳಿಸಿಕೊಳ್ಳುತ್ತೇವೆ, ನಾವು ಮತ್ತೊಬ್ಬರಿಗೆ ಉತ್ತರ ನೀಡಲು ಸಾಧ್ಯವಾಗುತ್ತದೆ. ಇಲ್ಲದೇ ಹೋದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಉತ್ತರವನ್ನು ನೀಡುವುದಿಲ್ಲ. ಹಾಗೆ ಒಬ್ಬ ಸೇಲ್ಸ್ ಆಗಲಿ, ಮಾರ್ಕೆಟಿಂಗ್ನಲ್ಲಾಗಲಿ, ನಾವು ಹೆಚ್ಚು ಹೆಚ್ಚು ಕೇಳಿಸ್ಕೊಳ್ತಾ ಇದ್ದರೆ ಮತ್ತೊಬ್ಬ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಮತ್ತು ನಮ್ಮ ಎದುರಿಗಿರುವ ವ್ಯಕ್ತಿ, ಈ ವ್ಯಕ್ತಿ ಒಳ್ಳೆಯವರು, ಈ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ, ಈ ವ್ಯಕ್ತಿ ನಮ್ಮ ಹಿತೈಷಿ ಅಂತ ಅವರು ಭಾವಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆಲಿಸಿಕೊಳ್ಳುವಿಕೆ ನಿಮ್ಮದಾಗಲಿ, ಮಾತು ಉತ್ತಮವಾದ ಮಾತಾಗಲಿ, ಬರವಣಿಗೆ ಉತ್ತಮ ಬರವಣಿಗೆಯಾಗಲಿ, ನಿಮ್ಮ ಶಾರೀರಿಕ ಭಾಷೆ ಇನ್ನೊಂಚೂರು ಶಾರ್ಪ್ ಆಗಲಿ, ನಿಮ್ಮ ಮುಖದಲ್ಲಿ ಸ್ಮೈಲ್ ಇರಲಿ, ನಮಸ್ಕಾರ ಮಾಡುವಂಥದ್ದು ಅಥವಾ ಕುಳಿತುಕೊಳ್ಳುವ ಭಂಗಿ, ನಿಲ್ಲುವ ಭಂಗಿ, ಇವೆಲ್ಲವೂ ಕೂಡ ಕಾರಣೀಭೂತವಾಗುತ್ತದೆ. ಹಾಗಾಗಿ ಈ ಬಾಡಿ ಲ್ಯಾಂಗ್ವೇಜ್, ಶಾರೀರಿಕ ಭಾಷೆಯನ್ನು ಅರ್ಥ ಮಾಡಿಕೊಂಡಷ್ಟು ತುಂಬಾ ನಮ್ಮ ಸಂವಹನ ಚೆನ್ನಾಗಿರುತ್ತದೆ.
So overall communication skills is like the foundation of life skills ಅಂದರೆ ತಪ್ಪಾಗದು. ಸಂವಹನ ಕೌಶಲ್ಯ ಜೀವನ ಕೌಶಲ್ಯಗಳಲ್ಲಿಯೇ ಒಂದು ಆಧಾರ ಸ್ತಂಭ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸ್ನಿಂಗ್ ಟು ಮೀ.